ಕೇಂದ್ರ ಸರ್ಕಾರದ ನೀತಿ ಆಯೋಗದ ವತಿಯಿಂದ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನಲ್ಲಿ ಸಂಪೂರ್ಣತಾ ಅಭಿಯಾನಕ್ಕೆ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಮಧುಮತಿ ಚಾಲನೆ ನೀಡಿದರು. ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಿಲಾಸ್ರಾಜ್, ನೀತಿ ಆಯೋಗದ ಪ್ರತಿನಿಧಿ ಹರೀಶ್, ತಾಲೂಕು ವೈದ್ಯಾಧಿಕಾರಿ ಸಂತೋಷ್ ಅಲಗೂರ, ತಾಲೂಕು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಸಂಜೀವ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಸುಕನ್ಯಾ ಸಮೃದ್ಧಿ ಮತ್ತು ಭಾಗ್ಯಲಕ್ಷ್ಮಿ ಬಾಂಡ್ ಹಾಗೂ ಮಕ್ಕಳಿಗೆ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ವಿತರಿಸಲಾಯಿತು. ಸಂತೋಷ್ ಅಲಗೂರ, ಆರೋಗ್ಯ ಇಲಾಖೆ ವತಿಯಿಂದ 6 ವಿವಿಧ ವಿಷಯಗಳಲ್ಲಿ ಗುರಿ ನೀಡಲಾಗಿದೆ. ಅಧಿಕ ರಕ್ತದೊತ್ತಡ, ಮಧುಮೇಹ ನಿಯಂತ್ರಣ ಸೇರಿದಂತೆ ಇನ್ನಿತರ ವಿಷಯಗಳಿಗೆ ಒತ್ತು ನೀಡಲಾಗುವುದು ಎಂದರು. ನಮ್ಮ ಏನ್ಸ್ ರಿಜಿಸ್ಟ್ರೇಷನ್ ಕಾಳಗಿ ಬ್ಲಾಕ್ ಅಲ್ಲಿ ಕಾಳಗಿ ತಾಲೂಕಿನಲ್ಲಿ ನಾವು 80% 81% ಇದೀವಿ ನಾವು ಈಗಿನ ಇವತ್ತಿನ ಆರ್ಸಿಎಂ ಪೋರ್ಟಲ್ ಮಾಹಿತಿ ಪ್ರಕಾರ. ದೂರದರ್ಶನದೊಂದಿಗೆ ಮಧುಮತಿ ಕಲಬುರಗಿ ಜಿಲ್ಲೆಯಲ್ಲಿ 3 ಹಿಂದುಳಿದ ತಾಲೂಕುಗಳನ್ನು ಗುರುತಿಸಿದ್ದು, ಅವುಗಳಲ್ಲಿ ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಲಭ್ಯ ಕಲ್ಪಿಸಲು ಮುಂದಿನ 3 ತಿಂಗಳಲ್ಲಿ ಸಂಪೂರ್ಣ ಅಭಿಯಾನ ನಡೆಯಲಿದೆ ಎಂದರು. 3 ತಾಲೂಕುಗಳಲ್ಲಿ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಏನು ಇಂಡಿಕೇಟರ್ಸ್ಗಳಿದ್ದಾವೋ ಅವು ಕಡಿಮೆ ಇರುವ ಪ್ರಯುಕ್ತ ಇವುಗಳನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ 6 ಇಂಡಿಕೇಟರ್ಸ್ಗಳನ್ನು ಗುರುತಿಸಿದ್ದು, ಅವುಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅವುಗಳಲ್ಲಿ ಅಭಿವೃದ್ಧಿ ಸಾಧಿಸುವ ಪ್ರಯುಕ್ತ ಈ ಸಂಪೂರ್ಣತಾ ಅಭಿಯಾನ ಅನ್ನೋದನ್ನು ಪ್ರಧಾನಮಂತ್ರಿಯವರು ಲಾಂಚ್ ಮಾಡಿದ್ದಾರೆ. ವಿಲಾಸ್ ರಾಜ್, ಕಾಳಗಿ ತಾಲೂಕನ್ನು ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷಿ ತಾಲೂಕಾಗಿ ಆಯ್ಕೆ ಮಾಡಿರುವುದು ಖುಷಿ ಕೊಟ್ಟಿದೆ. ಹಿಂದುಳಿದ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸ ಮಾಡುವ ಗುರಿ ನೀಡಲಾಗಿದೆ ಎಂದು ಹೇಳಿದರು. ಕಾಳಗಿ ತಾಲೂಕು ಹಿಂದುಳಿದಿದೆ ಮತ್ತು ಕೃಷಿ ಹಾಗೂ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಕೂಡ ಕಾಳಗಿ ತಾಲೂಕು ಹಿಂದಿದೆ. ಇವೆಲ್ಲ ಹಿಂದುಳಿದ ಕ್ಷೇತ್ರಗಳನ್ನು ಗುರುತಿಸಿ ಕಾಲಮಿತಿಯೊಳಗೆ ಅವುಗಳಲ್ಲಿ ಪ್ರಗತಿಯನ್ನು ಸಾಧಿಸಲು ಕೇಂದ್ರ ಸರ್ಕಾರ ABP ಬ್ಲಾಕ್ ಅಂತ ನಮ್ಮ ಮಾಡಿದ್ದೇವೆ.